ಫ್ಯಾಬ್ಯುಲಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನಮ್ಮ ಪಯಣ ಸ್ಟಾರ್ಟ್ ಆಗಿದೆ ಮಮ್ಮಿ ಮನೆಗೆ ಹೋಗೋದಕ್ಕೆ. ಇಲ್ಲಿ ನನ್ನ ಚಿನ್ನಿ ಮಗು ಹೇಳ್ತಿದೆ ನಾವು ವಿಜಯನಗರ ಮೆಟ್ರೋ ಸ್ಟೇಷನಲ್ಲಿ ಇದ್ದೀವಿ ಅಂತ ಹೇಳಿ, ನನ್ನ ಸ್ಟಾಪ್ ಬೈಯಪ್ಪನಲ್ಲಿ. ಸೊ ಇದು ಫಸ್ಟ್ ಸೋಲೋ ಟ್ರಿಪ್, ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರೋದು. ಯಾಕಂದರೆ ಯಾವಾಗಲೂ ನಮ್ಮ ಮಾಮಂದರು ಡ್ರಾಪ್ ಮಾಡ್ತಿದ್ರು, ಇಲ್ಲಾಂದರೆ ಆಟೋಲಿ ಹೋಗ್ತಿದ್ದೆ, ಓಲೋ ಆಟೋಲಿ ಇಲ್ಲಾಂದರೆ ಕ್ಯಾಬಲ್ಲಿ ಹೋಗ್ತಿದ್ದೋಳು. ಇದು ಫಸ್ಟ್ ಟೈಮ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಹೇಳಿ ನಾನು ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಮೆಟ್ರೋ ಸ್ಟೇಷನ್ ಹೇಳಿದಾಯಿತು, ಈಗ ನಮ್ಮ ಜರ್ನಿ ಬಂದು ಫ್ರೀ ಬಸ್ಸಲ್ಲಿ ಹೋಗಬೇಕು. ಫಾರ್ ದಿ ಫಸ್ಟ್ ಟೈಮ್ ನನ್ನ ಮಕ್ಕಳು ಬಸ್ ಹತ್ತುತ್ತಾ ಇರೋದು. ಇದುವರೆಗೂ ಅವ್ರನ್ನ ಬಸ್ಸಲ್ಲಿ ನಾನು ಕರ್ಕೊಂಡೇ ಹೋಗಿದ್ದಿಲ್ಲ. ಸೊ ಅವ್ರು ಹೇಳಿದರು ನನ್ನ ಬಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಕರ್ಕೊಂಡು ಹೋಗು ಅಂತ ಹೇಳಿ. ಸೊ ಬಸ್ಗೆ ಹೊರಟಿದ್ದೀವಿ ನಾವು. ಅಲ್ಲಿ ಬಸ್ ಹೇಳಿದು ತಿರ್ಗಾ ನಮ್ಮ ಮಮ್ಮಿ ಮನೆಗೆ ಪಯಣ ಆಟೋಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆಟೋಲಿ ಹೋಗಿ ಹೇಳಿದ್ದು, ಅವರಂತೂ ನನ್ನ ಚಿನ್ನಿ ಪುಟ್ಟು ಅಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದರು. ಅವ್ರನ್ನೇ ಕೇಳ್ತೀನಿ, ಹೇಗಿತ್ತಮ್ಮ ನಿಮಗೆ? ತುಂಬ ಚೆನ್ನಾಗಿತ್ತು ನನಗೆ. ಸೊ ಬಸ್ ಎಕ್ಸ್ಪೀರಿಯನ್ಸ್? ಬಸ್ಸಲ್ಲೂ ತುಂಬ ಚೆನ್ನಾಗಿತ್ತು, ಮೆಟ್ರೋಲ್ಲೂ ತುಂಬ ಚೆನ್ನಾಗಿತ್ತು. ನಂಗೆ ಭಯ ಆಗಿಲ್ಲ. ಮೋಸ್ಟ್ ನಂಗೆ ಇಷ್ಟ ಆಗಿದ್ದು ಮೆಟ್ರೋನೇ. ಅಮ್ಮಮ್ಮ ಏನು ಹೇಳ್ತಿದ್ರು ಅಂದರೆ, ಮೆಟ್ರೋ ಎಲ್ಲ ಬೇಡ, ಆಟೋದಲ್ಲೇ ಡೈರೆಕ್ಟ್ ಬುಕ್ ಮಾಡ್ತೀನಿ ಬಾ ಅಂತ. ನಾವು ಹಠ ಮಾಡಿ ಬಂದ್ರಿ, ಆಮೇಲೆ ಆಯಿತು, ಓಕೆ ಬಾಯ್. ಸೊ ಈಗ ನಮ್ಮ ಚಿನ್ನಿ ಮಗು ಅಂತೂ ಸೂಪರ್ ಎಕ್ಸೈಟೆಡ್ ಆಗಿತ್ತು, ಬಟ್ ಪುಟ್ಟು ಮಾತ್ರ ಸ್ವಲ್ಪ ಪ್ಯಾನಿಕ್ ಆಗಿತ್ತು. ಅಂದರೆ ಅದಕ್ಕೆ ಕ್ರೌಡ್ ನೋಡಿದ್ರೆ ತುಂಬ ಭಯ ಪಡ್ತಾರೆ. ಈಗ ನಮ್ಮ ಚಿನ್ನಿ ವಾಯ್ಸ್ ಓವರ್ ಕೊಡುತ್ತೆ, ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾರೆ. ನನಗೆ ಆ ಶಿಕೆಯಲ್ಲಿ ಫ್ರೀ ಅಂತ ಕೇಳಿದ್ರೇ ಹುಡುಗಿರ್ದಂತೂ ಜಮಾಯಿಸ್ತಾರೆ. ನನಗೂ ಕೂಡ ತುಂಬ ಭಯ ಆಗಿತ್ತು. ಐ ವಾಸ್ ಕಂಟ್ರೋಲಿಂಗ್ ದಟ್. ನಮ್ಮಲ್ಲಿ ಮನೆಗೆ ಬಂತಾಯಿತು, ಬಂದು ರೀಚ್ ಆದ್ವಿ. ಅಲ್ಲೇ ಸ್ಟಾರ್ಟ್ ಮಾಡ್ಕೊಂಬಿಟ್ರು ಅಮ್ಮ ಮೊಮ್ಮಕ್ಕಳ ಮಾತುಕತೆ. ಅವ್ರ ಮಾಮ ತಬ್ಲಾಡಿ ಮುತ್ತಿಟ್ಟು ಕರ್ಕೊಂಡು ಹೋಗ್ತಿದ್ದಾನೆ ಮನೆಗೆ. ಸೊ ಮನೆಗೆ ಬಂದು ರೀಚ್ ಆದ್ವಿ ಫೈನಲಿ. ಆ್ಯಂಡ್ ಮನೆಗೆ ಬಂದಿದ್ದು ಒಂದು 2 ನಿಮಿಷಕ್ಕೆ ನನ್ನ ಸ್ಪೆಷಲ್ ಟ್ರೀಟ್ಗಳು ಸ್ಟಾರ್ಟ್ ಆಗೋಯಿತು. ನಾನು ಇನ್ನು ನಮ್ಮ ಮನೆಗೆ ಮಹಾರಾಣಿ. ಸೊ ಮಮ್ಮಿ ಎಲ್ಲ ಬಿಸಿ ಬಿಸಿ ಮಾಡಿ ಮಾಡಿ ತಂದು ಕೊಡ್ತಿರ್ತಾರೆ. ಹೋಗಿದ ತಕ್ಷಣ ಕಳ್ಳೈಕಾಯಿ ಕೊಟ್ಟರು, ಹಾಗೆ ಚಪಾತಿ, ಮತ್ತು ನನ್ನ ಫೇವ್ರೇಟ್ ಕುಂಬಳಕಾಯಿ ಪಲ್ಯ ಮಾಡಿಕೊಟ್ರು. ಅದನ್ನು ಎಂಜಾಯ್ ಮಾಡ್ತಿದ್ದೀವಿ ತಿನ್ಕೊಂಡು. ಹಾಗೆ ಅದಾಗಿದ್ದ ತಕ್ಷಣನೇ ತಿರ್ಗಾ ಟೀ ಮಾಡಿಕೊಟ್ರು, ಹಾಗೆ ಅಪ್ಪ ಬರ್ತಾ ಪಾನಿಪುರಿ ತೊಗೊಂಬಂದು ಕೊಟ್ಟರು. ಸೊ ನಾನಿಲ್ಲಿ ಡಯಟ್ ಮಾಡಿ ಸಣ್ಣ ಆಗಿರ್ತೀನಿ, ಅಲ್ಲಿ ನಮ್ಮ ಮಮ್ಮಿ ತಿನ್ಸಿ ನನಗೆ ತಿರ್ಗಾ ದಪ್ಪ ಮಾಡಿ ಕಳಿಸ್ತಾರೆ. ಆಮೇಲೆ ಅಮ್ಮಂದಿರಿಗೆ ಅವ್ರ ಮಕ್ಕಳು ಎಷ್ಟೇ ದೊಡ್ಡವರಾಗಿದ್ದರು ತುಂಬ ಚಿಕ್ಕ ಮಕ್ಕಳ ಥರನೇ ಕಾಣಿಸ್ತಾರೆ. ನನಗೆ ಮಕ್ಕಳಾಗಿದ್ದರೂ ನಮ್ಮ ಮಮ್ಮಿ ನನ್ನ ಅವ್ರ ಮಗು ಚಿಕ್ಕ ಮಗು ಥರನೇ ಟ್ರೀಟ್ ಮಾಡೋದು. ಸೊ ನನ್ನ ಹೇರ್ ತುಂಬ ಲಾಸ್ ಆಗಿರೋದ್ರಿಂದ ಮಮ್ಮಿ ನಾನು ಆಯಿಲ್ ಮಸಾಜ್ ಮಾಡ್ತೀನಿ ಬಾ, ಕೂದಲೆಲ್ಲ ಕೆಟ್ಟೋಗಿದ್ದೆ ಅಂತ ಹೇಳಿ ಆಯಿಲ್ ಹಚ್ಚಿ ಮಸಾಜ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ನಾನು ಫೋನ್ ನೋಡಿಕೊಂಡು ಬ್ಯುಸಿಯಾಗಿದ್ದೀನಿ. ಯಾರಿಗೆ ತಾನೇ ಫೋನ್ ನೋಡೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಹೇಳಿ. ಅಫ್ಕೋರ್ಸ್ ಫೋನಲ್ಲೇ ಮುಳುಗೋಗ್ಬಿಡ್ತೀವಿ ಬೆಳಗ್ಗೆಯಿಂದ ನೈಟ್ವರೆಗೂ. ಇಲ್ಲಿ ನಮ್ಮ ಚಿನ್ನಿ ಮಗು ಅವರ ಅಪ್ಪ ಅಂದರೆ ನಮ್ಮ ಅಪ್ಪನ ಅವ್ರ ಅಪ್ಪ ಅಂತಲೇ ಕರೆಯೋದು, ಅವ್ರ ತಾತಗೆ ಇಲ್ಲಿ ಡಿಶ್ ರೆಡಿ ಮಾಡ್ತಾ ಇದೆ. ಅಂದರೆ ಬೇಯಿಸಿರುವಂಥ ಕಡಲೆಬೀಜಕ್ಕೆ ಸುಲಿದು ಉಪ್ಪು ಖಾರ ಹಾಕ್ಬಿಟ್ಟು ಅದನ್ನು ಎಲ್ಲರಿಗೂ ಕೊಡ್ತಾ ಇದೆ. ನಮ್ಮ ಮಮ್ಮಿ ಸೂಪರಾಗಿದೆ ಅಂತ ಹೇಳ್ತಿದ್ದಾರೆ. ನಮ್ಮ ಪುಟ್ಟು ಮಗಳಂತೂ ಗ್ರ್ಯಾಪ್ ಮಾಡ್ಕೊಂಡು ತಿಂತಿದೆ, ಅಕ್ಕ ಚೆನ್ನಾಗಿ ಮಾಡಿದೆ ಅಂತ ಹೇಳಿ. ತಿರ್ಗಾ ನಮ್ಮಪ್ಪ ಬಂದಾಗ ನಮ್ಮಪ್ಪಂಗೂ ಕೊಡ್ತಾರೆ, ಅದರಲ್ಲೂ ಸರ್ಪ್ರೈಸ್ ಅಂತ ಹೇಳಿ ಕಣ್ಣು ಮುಚ್ಚಿ ನಮ್ಮಪ್ಪಗೆ ಕೊಡೋದು ನೋಡಿ ಎಷ್ಟು ತುಂಟಾಟ ಮಾಡ್ತಿದ್ದಾರೆ ಮೊಮ್ಮಕ್ಕಳನ್ನು. ಹಾಗೆ ಅಲ್ವಾ, ಅದರಲ್ಲೂ ಅಜ್ಜಿ ತಾತ ಹೇಳಲೇಬೇಕಾ, ಅವರೇನೇ ಮಾಡಿದ್ರು ಸ್ಪೆಷಲಾಗಿ. ಸೊ ನಮ್ಮಪ್ಪ ನಮ್ಮಮ್ಮ ಹೇಳ್ತಿದ್ದಾರೆ ನೀನು ಈ ಥರ ಯಾವತ್ತೂ ನಂಗೆ ಮಾಡಿಕೊಟ್ಟಿಲ್ಲ, ಮಗು ಮಾಡಿಕೊಟ್ಟಿರೋ ಥರ ಅಂತ ಹೇಳಿ. ಸೊ ಇದು ನನ್ನ ತವರು ಮನೆ ಭಾಗ ಒಂದಾದರೆ, ತವರು ಮನೆ ಭಾಗ ಎರಡನ್ನೂ ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ಲೇಟ್ರೂ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಇಲ್ಲಿ ನಮ್ಮಪ್ಪ ಸೂಪರ್ ಅಂತ ಹೇಳಿ ನಮ್ಮ ಚಿಕ್ಕಿದ್ದಾರೆ. ಹಾಗೆ ಪಾನಿಪುರಿ ತಂದಿದ್ದರು, ತಿನ್ಕೊಂಡು ಮಾತಾಡ್ಕೊಂಡಿದ್ದೀವಿ. ಪ್ರತಿ ಒಂದು ಹೆಣ್ಣು ಮಗುಗೂ ಗಂಡನ ಮನೆಯಲ್ಲಿ ಮಹಾರಾಣಿ ಥರ ಸುಖವಾಗಿ ಮೆರಿತಿದ್ರು, ಡೈಲಿ ಮುಷ್ಟಾನ್ನ ಭೋಜನ ತಿಂತಿದ್ರು, ಅವಳು ಆರಾಮ್ಸಿಯಾಗಿದ್ರು. ಅಪ್ಪ ಅಮ್ಮ ಮನೆಗೆ ಬಂದ ತಕ್ಷಣ ಅವ್ರ ಸಿಹಿ ಮಾತುಗಳು, ಒಟ್ಟಾಗಿ ಕುತ್ಕೊಂಡು ತಿನ್ನುವಂಥ ಊಟ, ಅಕಸ್ಮಾತ್ ಗಂಜಿ ಕುಡಿದ್ರು ಅವಳಿಗೆ ಅದೇ ಮುಷ್ಟಾನ್ನ ಭೋಜನ ಥರ ಇರುತ್ತೆ. ಹಾಂ ಅಲ್ವಾ, ಕ್ವೈಟ್ ನ್ಯಾಚುರಲಿ ನನಗೂ ಅಷ್ಟೇನೆ. ನಮ್ಮ ಮನೇಲಿ ಹೇಗಿದ್ರು ಸರಿ, ಆದರೆ ನಮ್ಮ ತವ್ರ ಮನೇಲಿ ನಾವು ಹೇಗಿದ್ದೀವಿ
ಹೇಳ್ತೀವಿ ಅದೇ ನಮಗೆ ಹ್ಯಾಪಿನೆಸ್ ತೋರಿಸೋದು. ಸೊ ನಾನಂತೂ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ನಾನು ಬರ್ತಾನೆ ಇರ್ತೀನಿ. ಸೊ ಬಂದು ನಮ್ಮ ಮಮ್ಮಿ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು, ನಮ್ಮಪ್ಪ ಅಂತೂ ನನಗೆ ಬೈತಾ ಇದ್ರು, ಬಿಸಿಲಲ್ಲಿ ಚೆನ್ನಾಗಿ ತಿರುಗಾಡಿದ್ಯಾ ನೋಡು, ಹೆಂಗಾಗೋಗಿದ್ಯಾ ಸ್ಕಿನ್ನೆಲ್ಲ, ಎಷ್ಟು ಇದಾಗಿದೆ ಅನ್ಬೇಡಿ ಅಂತ ಹೇಳಿ ಕಂಪೇರ್ ಮಾಡಿ ತೋರಿಸ್ತಿದ್ದಾರೆ. ನನಗೆ ಮಕ್ಕಳಾಗಿದ್ರು ನನಗೆ ನಮ್ಮಪ್ಪಗೆ, ನಾನು ತುಂಬ ಚಿಕ್ಕೋಳಲ್ವ ಅಂದರೆ ಕೇರಿಂಗ್ ಜಾಸ್ತಿ, ನಮ್ಮಪ್ಪ ಫಸ್ಟಿಂದನೂ ಕೇರಿಂಗ್ ಜಾಸ್ತಿ. ಸೊ ಇಲ್ಲಿ ರ್ಯಾಂಡಮ್ ಪಿಕ್ಸ್ ಸೆಲ್ಫಿ ತೊಗೊಳ್ಳದೆ ನಾವಿರೋದೇ ಇಲ್ಲ. ಸೊ ಹಾಗಾಗಿ ರ್ಯಾಂಡಮ್ ಪಿಕ್ಸ್ನ ಸಹ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ಇದೆಲ್ಲನೂ ನನ್ನ ಬುಕ್ ಆಫ್ ದ ಮೆಮೊರೀಸ್ಗೆ ಸೇರುತ್ತೆ. ಸೊ ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಧೃತಿ ನೂತನ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಗಾಯ್ಸ್, ಐಲ್ ಮೀಟ್ ಯು ವಿತ್ ಒನ್ ಮೋರ್ ವ್ಲಾಗ್. ಸೊ ನನ್ನ ತವರು ಮನೆ ಭಾಗ 2 ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಲವ್ ಯು, ಬೈ ಬೈ ಗಾಯ್ಸ್, ಟೇಕ್ ಕೇರ್.